ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಬನ್ನಿ, ಒಂದು ಹೊಸ ಬಗೆಯ ಹೂವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ ರೈತರೊಂದಿಗೆನೆ. ಬನ್ನಿ ಹೂವನ್ನ. ನಮಸ್ತೆ. ತಮ್ಮ ಹೆಸರು? ಸಿದ್ಧಾರ್ಥ ಅಂತ. ಸಿದ್ಧಾರ್ಥ ಅವರ, ಏನಿಲ್ಲ, ನೀವು ಹೂವು ಎಲ್ಲ ಬೆಳೆದಿದ್ದೀರಲ್ಲ, ಈ ಹೂವಿನ ಹೆಸರೇನು? ರೆಡ್ ರೂಬಿ ಅಂತ. ರೆಡ್ ರೂಬಿ ಅಂತ. ನೀವು ಈ ಸಸಿ ಎಲ್ಲಿ ತಂದಿದ್ದೀನ? ನರ್ಸರಿ ಕೆದಿಗೆರೆ. ಕೆದಿಗೆರೆ ನರ್ಸರಿ ಎಲ್ಲಿ ತಂದಿದ್ರ? ನೀವು ನೆಲ ಯಾವ ರೀತಿ ಅದ ಮಾಡಿದ್ರಿ ಸರ್? ಫಸ್ಟ್ಗೆ ಮಡಿಕೆ ಹೊಡೆದು ಏಳು ಬಳ ಹೊಡೆದು ಗೊಬ್ಬರ ಹಾಕಿ ಇದು ಮಾಡಿದ್ವಿ. ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ? ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಆಮೇಲೆ ಟ್ಯಾಕ್ಟ್ರಿಲಿ ಬೋದ್ ಹೊಡಿಸಿದ್ದ? ಟ್ಯಾಕ್ಟ್ರಿಲಿ ಬೋದ್ ಹೊಡಿಸಿದ್ದೆ. ಎಷ್ಟು, ಮೂರು ಅಡಿ ಬೀಳ್ತಾವ ಟ್ಯಾಕ್ಟ್ರಿಲಿ ಬೋದು? ಎರಡೂವರೆ ಅಡಿ. ಎರಡೂವರೆ ಅಡಿ ಮೂರು ಅಡಿ ಬೀಳ್ತಾವಲ್ಲ. ಸರ್, ಏನಿಲ್ಲ, ಡ್ರಿಪ್ ಮುಖಾಂತರನೇ ಎಲ್ಲ ಬೆಳೆದಿರೋದಲ್ಲ? ಡ್ರಿಪ್ ಮುಖಾಂತರ. ಡ್ರಿಪ್ ಮುಖಾಂತರ ಬೆಳೆದಿದ್ದೀರಲ್ಲ, ಒಂದೊಂದು ಪಾಯಿಂಟ್ಗೆ ಎಷ್ಟೆಷ್ಟು ಸಸಿ ಇಟ್ಟಿದ್ದೀರಾ ಸರ್? ಒಂದೊಂದೇ ಸಸಿ ಸರ್. ಒಂದೊಂದೇ ಸಸಿನ? ಸರ್, ಇವು ಒಂದು ಎಕರೆಗೆ ಎಷ್ಟು ಸಸಿ ಬೀಳ್ಬೋದು ಸರ್? ಒಂದು ಆರು ಸಾವಿರ ಬೀಳ್ಬೋದು. ಆರು ಆರೂವರೆ ಸಾವಿರ. ಆರು ಆರೂವರೆ ಸಾವಿರ ಬೀಳ್ಬೋದು. ನೀವು ಪಾಯಿಂಟ್ ಬಿಟ್ಟು ಪಾಯಿಂಟ್ ಹಾಕ್ತೀರ? ಪಾಯಿಂಟ್ಗೆ ಹಾಕ್ತೀರ? ಬಿಟ್ಟು ಪಾಯಿಂಟ್ ಹಾಕ್ಬೇಕು. ನಮಗೆ ಈ ಸರಿ ಪಾಯಿಂಟ್ಗೆ ಹಾಕಿದ್ವಿ. ಹೌದಾ? ಸ್ವಲ್ಪ ದಪ್ಪ ಆಗಿದೆ. ಪಾಯಿಂಟ್ಗೆ ಹಾಕಿದ್ರೆ ಸೈಜ್ ಬರ್ತಾವ. ಸೈಜ್ ಬರುತ್ತಾ? ಹಾಂ ಹಾಂ ಹಾಂ. ಒಂದು ಪಾಯಿಂಟ್ ಬಿಟ್ಟು ಒಂದು ಪಾಯಿಂಟ್ಗೆ ಏನು ಡ್ರಿಪ್ ಪಾಯಿಂಟ್ ಏನಿರುತ್ತೋ ಈ ಪಾಯಿಂಟ್ಗೆ ಹಾಕಿದ್ವಿ ಅಂದರೆ ಒಂದು ನೆಕ್ಸ್ಟ್ ಪಾಯಿಂಟ್ ಬಿಡಬೇಕು. ನೆಕ್ಸ್ಟ್ ಪಾಯಿಂಟ್ ಹಾಕಬೇಕು. ಒಂದು ಆರರಿಂದ 8,000 ಸಸಿ ಒಂದು ಎಕರೆಗೆ ಹಾಕೋದು ಅಂತ ಹೇಳ್ತೀರಾ? ಹಾಕ್ಬೋದು. ನೀವು ತಗೊಬೇಕಾದ್ರೆ ಸರ್ ಸಸಿ ಹೆಂಗಿತ್ತು ಸರ್? 80% 1 ರೂಪಾಯಿ ಸರ್. ಈಗ ಹೆಂಗಿದೆ? ಈಗ ಒಂದೂವರೆ. ಒಂದೂವರೆ ಇದೆ. ಯಾವ ತಿಂಗಳಲ್ಲಿ ನೀವು ಇದನ್ನು ಹಾಕಿದ್ದು? ಏಪ್ರಿಲ್ 10. ಎಷ್ಟು ತಿಂಗಳಿಗೆ ಬಂದು ಸರ್ ಹೂವು? 4 ತಿಂಗಳಾಗಬೇಕು ಸರ್. ನಾಲ್ಕು ತಿಂಗಳಾಗಬೇಕಾ? 4 ತಿಂಗಳಾಗಬೇಕು ಇದು ಹೂವು ಬರೋದಕ್ಕೆ. 4 ತಿಂಗಳಾಗಬೇಕು. ಹಾಂ ಹಾಂ ಹಾಂ. ಎಷ್ಟು ತಿಂಗಳಿಗೆ ಸ್ಟಾರ್ಟಿಂಗ್ ನೀವು ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಸರ್ ಹಾಕಿದ್ಮೇಲೆ? ಅದೇ ಒಂದ್ಸರಿ ಯೂರಿಯಾ ಹಾಕಿದ್ವಿ, 10-20 ಹಾಕಿದ್ವಿ, ಆಮೇಲೆ ಬರೀ ಡ್ರಿಪ್ಪಿ ಬಿಟ್ಟಿದ್ವಿ. ಡ್ರಿಪ್ಪಿ ಸಾಲಿ ಬಾಲ್ ಬಿಟ್ಟಿದ್ರೆ 10 ದಿವಸಕ್ಕೆ 1 ಸರಿ ಬಿಡ್ತೀವಿ. ಅದೇ ಅದೇ ಅದೇ. ಎಷ್ಟು ಸರಿ ಕಳೆ ತೆಗ್ಸಿದ್ರಿ? ಒಂದು 3 ಸರಿ ತೆಗ್ಸಿದ್ವಿ. ಅದೇ ಅದೇ. ಈಗ ಒಂದು 1/2 ಎಕರೆ ಹಾಕಿದ್ದೀರಾ? 3 ಸ್ಟೆಪ್ ಹಾಕೊಂಡಿದ್ದೀರಾ? 3 ಸ್ಟೆಪ್ ಹಾಕಿದ್ವಿ. ಎಲ್ಲ ಎಷ್ಟು ಖರ್ಚು ಬಂದಿದೆ ಸರ್? 3 ಸ್ಟೆಪ್ ಅಂದ್ರೆ 1,20,000 ಖರ್ಚಾಗಿದೆ ಸಸಿದು ಕಳೆದೆಲ್ಲ ಸೇರಿ. 1,20,000 ಖರ್ಚಾಗಿದೆ. ಈಗ ಮತ್ತೆ ಹೂವು ಬರ್ತಾ ಇದೆ. ಇವತ್ತು ಬಜಾರಲ್ಲಿ ಏನಿದೆ? 100 ರೂಪಾಯಿಗೆ 3 ಮಾರು 4 ಮಾರು ಇದೆ. ನಡೀತಾ ಇದೆ. 1,030-40 ಮಾರು. ಏನಿಲ್ಲ, ಡೌನ್ ಇದ್ರೆ ಏನು ತೊಂದರೆ ಇಲ್ಲ, ಮುಂದೆ ರೇಟ್ ಆಗುತ್ತೆ. ಉಳಿತತೆ, ಕೂಲರ್ದೆಲ್ಲ ಹೊರಡುತ್ತೆ. ಮೇಲೆ ಬರಲ್ಲ. ಏನ್ ಅನ್ಸುತ್ತೆ ನಿಮಗೆ? ಏನಿಲ್ಲ, ಇವಾಗ ಕೊಯ್ದೇನೆ ಹಬ್ಬಕ್ಕೆ ರೇಟ್ ಆಗುತ್ತೆ. ಒಂದ್ ಕೊಯ್ಲು ಹೋದ್ರೆ ಇನ್ನೊಂದ್ ಕೊಯ್ಲು ಸಿಗುತ್ತೆ. ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಈ ಕೊಯ್ದಿರ ಕೊಯ್ಲು ಕೂಲರ್ದೆ ಮೈ ಮೇಲೆ ಬರಲ್ಲ? ಇಲ್ಲ. ಎಲ್ಲ ಮೇಂಟೈನ್ ಆಗುತ್ತೆ ಔಷಧಿ ಅದಕ್ಕೆಲ್ಲ. ದೀಪಾವಳಿಗೆ ನನ್ನ ರೇಟ್ ಆದ್ರೆ ನನ್ಗೆ ಉಳಿತತೆ. ಉಳಿತತ್ತಲ್ಲ. ಎಷ್ಟು ವರ್ಷದಿಂದ ಹೂವು ಬೆಳೀತಿದ್ದೀರ ಸರ್? ಆಲೇ ಒಂದು 10 ವರ್ಷದಿಂದ ಬೆಳೀತೀವಿ. 10 ವರ್ಷದಿಂದ ಬೆಳೀತಾ ಇದ್ದೀರ. ಏನಿಲ್ಲ, ಬೆಳೆಯಂತ ರೈತರು ಇದನ್ನ ಬೆಳಿಬೋದಾ? ಬೆಳಿಬೋದು. ಚೆನ್ನಾಗೈತೆ ಹೂವು. ಚೆನ್ನಾಗೈತಾ? ಮತ್ತೆ ಏನಿಲ್ಲ, ಎಷ್ಟು ತಿಂಗಳು ಹೂವು ಕೊಯ್ಬೋದು ಇದನ್ನ? ಒಂದ್ 2 ತಿಂಗಳು ಕೊಯ್ಬೋದು. 2 ತಿಂಗಳು ಕೊಯ್ಬೋದು. ಹೂವು ಯಾವ ರೀತಿ ಒದಗುತ್ತೆ ಸರ್? ಇದು ಚೆನ್ನಾಗಿ ಒದಗುತ್ತೈತಿ ಸರ್. ಚೆನ್ನಾಗಿ ಒದಗುತ್ತೆ. ಸರಿ, 1,000 ಸಸಿಗೆ ಒಂದು ಜಲ್ಲೆ ಆಗಿತ್ತು. ಈ ಸರಿ ಅಲ್ಲ ಒಂದು 4 ಜಲ್ಲೆ ಆಗಿದೆ. 4 ಜಲ್ಲೆ ಆಗಿದ್ದಾವೆ. ರೇಟ್ ಸಿಕ್ಕರೆ ಒಳ್ಳೆ ದುಡ್ಡಾಗುತ್ತೆ ಅಂತೀರಾ? ರೇಟ್ ಸಿಕ್ಕರೆ ಒಳ್ಳೆ ದುಡ್ಡಾಗುತ್ತೆ. ಔಷಧಿ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಮೊನ್ನೆ ಇದು ಕರಗಾಗೋದಕ್ಕೆ ಟಿಲ್ಟ್ ಹೊಡೆದಿದ್ವಿ. ಟಿಲ್ಟ್ ಹೊಡೆದಿದ್ದ? ಮತ್ತೆ ಅದ್ರ ಜೊತೆಗೆ ಇನ್ಯಾವ್ದು ಹೊಡೆದಿದ್ರಿ? ಸಿಗ ಒಂದು ಪ್ಯಾಕೆಟ್ ಬರ್ತಾವ, ಒಂದು ಪೌಚ್. ಅದ್ರಾಗ ಹಾಕಿಂಡ್ ಹೊಡೆದ್ರೆ ಅದೇ ಕ್ಲಿಯರ್ ಆಗುತ್ತೆ. ಹೌದಾ? ವರ್ಕ್ ಆಗುತ್ತಾ ಡೆಲ್ಟ್ ಔಷಧಿ? ವರ್ಕ್ ಆಗುತ್ತೆ. ಕರಗಾಗಿರೋದು ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗಿದೆಯಾ? ಮತ್ತೆ ಔಷಧಿ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಹೊಡಿತೀರಾ? ಹೂ ಕೊಯ್ದಾಟ್ಗೆ 8 ದಿವಸಕ್ಕೆ ಒಂದ್ಸರಿ ಹೊಡಿಲೇಬೇಕಾ? ಹೊಡಿಲೇಬೇಕು. ಹೊಡಿಲಿಲ್ಲ ಅಂದ್ರೆ ನುಸಿ ರೋಗ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಹೌದಾ? ಮಳೆ ಜಾಸ್ತಿ ಆಗೈತಲ್ಲ. ಅಂಟು ಕರಗಾಗುತ್ತೆ. ಅದೇ. ನೀವು ಔಷಧಿ ಹೊಡಿಯೋಕೆ ಯಾವ ಸ್ಟಾರ್ಟ್ ಮಾಡ್ತೀರಾ ಸರ್? ಅಲ್ಲೇ ಹೂವು ಕೊಯ್ದ ಮೇಲೆ ಸ್ಟಾರ್ಟ್ ಮಾಡ್ತೀರಾ? ಅದೇ ಮಗ್ಗು ಸ್ಟಾರ್ಟ್ ಆದ ಟೈಮಿಗೆ ಅಲ್ಲೇ ಒಂದು 4 ಸರಿ ಹೊಡೆದಿರ್ತೀವಿ. 4 ಸರಿ ಮುಂಚೆನೇ ಹೊಡೆದಿರ್ತೀರ. ಔಷಧಿದು ಈಗ ಏನು ಖರ್ಚು ಬರುತ್ತೆ ಸರ್? ಈಗ ನೀವು ಒಂದು 3,000 ಸಸಿ ಹಾಕಿದ್ದೀರಾ ಇದನ್ನು, ಏನು ಖರ್ಚು ಬರುತ್ತೆ? ಒಂದು 10,000 ಆಗಿದೆ ಸರ್. ಅಲ್ಲಿ ಖರ್ಚು ಒಂದು 10,000 ಆಗಿದೆ. ಒನ್ ಟೈಮಿಗೆ ಎಷ್ಟು ಖರ್ಚು ಬರುತ್ತೆ? ಒನ್ ಟೈಮಿಗೆ ಒಂದು 1,000 ರೂಪಾಯಿ. 1,000 ರೂಪಾಯಿ ಬರುತ್ತೆ. 1,000 ರೂಪಾಯಿ ಬರುತ್ತೆ. ಹೊಡಿತಾ ಇರ್ತೀರಾ? ವಾರಕ್ಕೊಮ್ಮೆ ಹೊಡಿತಾ ಇರ್ತೀರಾ? ಹೌದಾ ಸರ್? ಇವತ್ತು ಮಾರ್ಕೆಟ್ ಏನಿದೆ, 3 ಮಾರು ಇದೆ ದುರ್ಗದಲ್ಲಿ ಅಂತ ಹೇಳ್ತಿದ್ದೀರ. 100 ರೂಪಾಯಿಗೆ 30 ಮಾರು, 1,000 ರೂಪಾಯಿಗೆ. 300 ಮಾರು, 10,000 ರೂಪಾಯಿಗೆ.
ಈ ರೇಟ್ ನಿಮ್ಗೆ ಸಮಾಧಾನ ಇರಲ್ಲ, ಏನಂದ್ರೆ ಮೇಂಟೈನ್ ಮಾಡ್ಕೊಂತ ಹೋಗೋದು, ಮೇಲ್ ಬರಲ್ಲ ಉಳಿತತೆ. ಮುಂದ್ ಕೊಯ್ಬೇಕಂದ್ರೆ ಕೊಯ್ಬೇಕು. ಇವಾಗ ಈಗ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ರೇಟಿಗೆ ಹೂವು ಸಿಗುತ್ತೆ. ಬೆಳೆ ಅಂತ ರೈತರು ಡೌನ್ ಆದಾಗ ಏನ್ ತಲೆ ಕೆಡಿಸ್ಕೊಳ ಅವಶ್ಯಕತೆ ಇರಲ್ಲ ಅಂತೀರಾ? ಇಲ್ಲ, ಕೊಯ್ಬೋದು. ಕೊಯ್ಬೋದು, ಏನಂತೀರಾ? ಒಂದ್ 5 ಕ್ವಿಲಾಗ ಒಂದ್ 2 ಕ್ವಿಲ್ ಡೌನ್ ಇದ್ರು 3 ಕ್ವಿಲ್ ರೇಟ್ ಬೀಳುತ್ತೆ, ಸಿಕ್ಕಾಗ ಅದ್ರಾಗ ನಮ್ಗೆ ರೇಟ್ ಆದಾಗ ನಮ್ಗೆ ಆ ದುಡ್ಡು ಬರುತ್ತೆ ಅಂತೀರಾ? ಹಾಕಿದ್ರೆ ಸರ್ ಹೂವನ ಅಲ್ಲಿಗೂ ಹೋಗಣ, ಮಗ್ಗ ಹಾಕ್ತೀರಾ ಹತ್ರ? ಸರ್ ಇದೇನಾ ಈಗ ಹಿಂದೆಗಡೆ ಹಾಕಿರೋದು? ಇದು ಒಂದ್ ತಿಂಗಳು ಗ್ಯಾಪ್ ಬಿಟ್ಟು ಹಾಕಿದೀರ, ಅದು ಮುಗಿತಿದ್ದಂಗೆ ಇದು ಮತ್ತೆ ಇದು ರೈಸ್ ಆಗುತ್ತಲ್ಲ, ಆವಾಗ ನಿಮ್ಗೆ ಒಂದ್ ಸೀಸನ್ ಬಿದ್ರು ಸೀಸನ್ ಬಿದ್ರು ಮೇಂಟೈನ್ ಮಾಡಬಹುದು. ಸೈಜ್ ಕಮ್ಮಿ ಆದ್ರೂ ಇದು ಸ್ಟಾರ್ಟ್ ಆಗುತ್ತೆ, ಅವಾಗ ಮಿಕ್ಸ್ ಹೊಡ್ಕೊಂಡು ಮಾರ್ಕೋಬಹುದು ಅಂತ ಹೇಳ್ತೀರಾ? ಏನಿಲ್ಲ ಸರ್, ಕೊನೆದಾಗ ಹೂವು ಬೆಳೆ ಅಂತ ರೈತರಿಗೆ ಏನ್ ಹೇಳ್ತೀರ? ಔಷಧಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬಹುದು, ಜವಾಬ್ದಾರಿಯಾಗಿ ಮಾಡಂಗಿದ್ರೆ ಮಾಡ್ರಿ ಅಂತೀರ? ರೈತರು ಬೆಳೆ ಅಂತ ರೈತರು ಯಾರು ಬೇಕಾದ್ರೂ ಬೆಳಿಬಹುದು, ಬೆಳಿಬಹುದು, ಚೆನ್ನಾಗಿ ಬರುತ್ತೆ. ಹೂವಿನಾಗ ಬಂಡವಾಳ ಒಳ್ಳುತ್ತ ಸರ್? ಒಂದ್ ಲಕ್ಷ ಏನು ಸಿಗ್ಲಿಲ್ಲ ಅಂದ್ರೆ ಬಂಡವಾಳಕ್ಕಂತೂ ಮಸಿಲ್ಲ, ದೇವ್ರು ಚೆನ್ನಾಗಿ ಕೊಟ್ರೆ ಚೆನ್ನಾಗಿ ಒಳ್ಳುತ್ತೆ, ಇನ್ನು ಮೇಲೆ ಚೆನ್ನಾಗಿ ಸಿಗುತ್ತೆ. ಸಿಗುತ್ತಾ? ಹೂವ ಬೆಳೆ ಅಂತ ರೈತರು ಬೆಳಿಬೋದು ಅಂತೀರಾ? ನೀವು ಎಷ್ಟು ವರ್ಷದಿಂದ ಬೆಳಿತಿದ್ರ ಸರ್? ಒಂದ್ 10 ವರ್ಷದಿಂದ ಬೆಳಿತೀವಿ. 10 ವರ್ಷದಿಂದ ಬೆಳಿತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಸಿದ್ದೇಶ್ ಸರ್.